ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್ ತನ್ನೋ ಆದಿತ್ಯಃ ಪ್ರಚೋದಯಾತ್. ಎಲ್ರಿಗೂ ನಮಸ್ಕಾರ. ಇಂದಿನ ಶೀರ್ಷಿಕೆ ಆದಿತ್ಯ ಹೃದಯ. ಸೂರ್ಯದೇವನ ಸ್ತುತಿಯಾದ ಆದಿತ್ಯ ಹೃದಯವು ಅಗಸ್ತ್ಯ ಮುನಿಗಳ ಕೃತಿಯೆಂದು ಪ್ರಸಿದ್ಧ. ಇದು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುವುದು. ರಾವಣನ ಸಾರಥಿ ತನ್ನೊಡೆಯನ ಪ್ರಾಣರಕ್ಷಣೆಗಾಗಿ ರಥವನ್ನು ರಣರಂಗದಿಂದ ದೂರ ಒಯ್ದ ಕಾರಣ ಶ್ರೀರಾಮ ರಾವಣರ ಸಂಗ್ರಾಮದಲ್ಲಿ ಅನಿರೀಕ್ಷಿತ ವಿರಾಮ ಒದಗಿತ್ತು. ಆಗ ಮನುಷ್ಯ ಮಾತ್ರನಿಂದ ಪ್ರಬಲನಾದ ರಾವಣನನ್ನು ಸಂಹಾರ ಮಾಡುವುದು ಕಷ್ಟವೆಂದು ಕುರಿತು ಯೋಚನೆ ಮಾಡ್ತಿದ್ದ ಶ್ರೀರಾಮನಿಗೆ ಮತ್ತು ದೇವತೆಗಳಿಂದಲೂ ಅಜೇಯನಾಗುವ ವರವನ್ನು ಬೇರೆ ಪಡೆದಿದ್ದ ರಾವಣ ಶ್ರೀರಾಮನಿಗೆ ತನ್ನ ದೈವತ್ವ ಅರಿವಿದ್ದರೂ ಸಹ ತಾನು ಯೋಚನಾನ್ಮಗ್ನಾದ, ತನ್ನ ಅವತರಣದ ಕಾರ್ಯಸಿದ್ಧಿಗೋಸ್ಕರ ಮನುಷ್ಯತ್ವದ ಮೇಲೆ ಒತ್ತು ನೀಡಿ ದುಷ್ಟ ಸಂಹಾರವನ್ನು ಮಾಡಲೇಬೇಕಾಗಿತ್ತು. ಆ ಕುರಿತು ಚಿಂತೆಯಲ್ಲಿ ತೊಡಗಿದ್ದ. ಇಂತಹ ದ್ವಂದ್ವದಲ್ಲಿ ಸಿಲುಕಿದ್ದ ಶ್ರೀರಾಮನಿಗೆ ರಕ್ಷಣೆಗಾಗಿ ಬಂದದ್ದು ಈ ಸ್ತೋತ್ರ. ಈ ಸ್ತೋತ್ರದ ಮೂಲಕ ವೇದಾಂತದ ತತ್ವವಾದ ಜೀವೋ ಬ್ರಹ್ಮೈವ ನಾಪರಃ, ಅಂದರೆ ಜೀವಾತ್ಮನು ಪರಮಾತ್ಮನು ಒಂದೇ ಬೇರೆಯಲ್ಲ ಎಂಬುದನ್ನು ಅಗಸ್ತ್ಯ ಮಹರ್ಷಿಗಳು ಉಪದೇಶ ಮಾಡಿದರು ಶ್ರೀರಾಮಚಂದ್ರನಿಗೆ. ಮನುಷ್ಯ ಸಾಮಾನ್ಯರ ವಿಷಯದಲ್ಲಿ ಹೇಳೋದಾದರೆ ಅವರು ದೈವತ್ವಕ್ಕೆ ಏರ್ತಾರೆ, ಅದೇ ಅವತಾರ ಪುರುಷರ ಬಗ್ಗೆ ಹೇಳೋದಾದರೆ ಅವರು ಮಾನವತ್ವಕ್ಕೆ ಇಳಿತಾರೆ. ಇನ್ನು ಆದಿತ್ಯ ಹೃದಯದ ಸ್ತೋತ್ರವನ್ನು ಮಾಡೋಣ, ಬನ್ನಿ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಾಗಮ್ಯಾ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಹಿ. ಇದರ ಅರ್ಥ, ದೇವತೆಗಳೊಡನೆ ಯುದ್ಧವನ್ನು ವೀಕ್ಷಿಸಲು ಬಂದಿದ್ದ ಭಗವಾನ್ ಅಗಸ್ತ್ಯ ಋಷಿಗಳು ಯುದ್ಧದಲ್ಲಿ ದಣಿದಿದ್ದ ಮುಂದೆ ಯುದ್ಧ ಸನ್ನದ್ಧನಾಗಿ ನಿಂತಿರುವ ರಾವಣನನ್ನು ಕಂಡು, ಚಿಂತಿತನಾಗಿದ್ದ ರಾಮನನ್ನು ಕಂಡು ಹೀಗೆ ಹೇಳ್ತಾರೆ. ರಾಮ ರಾಮ ಮಹಾಬಾಹೋ ಶೃಣುಗುಹ್ಯಂ ಸನಾತನಂ ಯೇನ ಸರ್ವಾನರೀನ್ ವತ್ಸ ಸಮರೇ ವಿಜಯಶಸಿ. ಈ ಶ್ಲೋಕದ ಭಾವಾರ್ಥ ಹೀಗಿದೆ. ಎಲ್ಲೈ ರಾಮನೇ, ಮಹಾಬಾಹುವೆ, ಯಾವುದರಿಂದ ನೀನು ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಜಯಿಸುತ್ತೀಯೋ ಆ ಸನಾತನವಾದ ರಹಸ್ಯವನ್ನು ಹೇಳ್ತೀನಿ ಕೇಳು. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶುಭಂ. ಇದರ ಭಾವಾರ್ಥ ಹೀಗಿದೆ. ಆದಿತ್ಯ ಹೃದಯವೆಂಬ ಈ ಮಹಾಸ್ತುತಿಯನ್ನು ನಿತ್ಯವೂ ಪಠಿಸಿದರೆ ನಿನ್ನ ಎಲ್ಲ ಶತ್ರುಗಳು ನಾಶವಾಗುತ್ತಾರೆ, ನಿನಗೆ ಜಯ ಲಭಿಸುವುದು ಮತ್ತು ಅಕ್ಷಯವಾದ ಪರಮ ಮಂಗಳ ಉಂಟಾಗುವುದು. ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಮುಚ್ಚತಂ. ಇದರ ಭಾವಾರ್ಥ ಹೀಗಿದೆ. ಇದು ಎಲ್ಲ ಮಂಗಳಕ್ಕೂ ಮಂಗಳಕರವಾದದ್ದು, ಎಲ್ಲ ಪಾಪಗಳನ್ನು ನಾಶ ಮಾಡುವಂಥದ್ದು, ಚಿಂತೆ ಶೋಕಗಳನ್ನು ಪರಿಹರಿಸುವಂಥದ್ದು ಮತ್ತು ದೀರ್ಘಾಯಸ್ಸವನ್ನು ಕೊಡುವಂಥದ್ದು. ಮುಂದಿನ ಶ್ಲೋಕಕ್ಕೆ ಹೋಗೋಣ.
ರಶ್ಮಿವಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ವರಂ ಭುವನೇಶ್ವರಂ ಭಾಸ್ಕರಂ ಭುವನೇಶ್ವರಂ. ಇದರ ಭಾವಾರ್ಥ ಹೀಗಿದೆ, ದೇವ ಅಸುರರಿಂದ ನಮಸ್ಕರಿಸಲ್ಪಡುವ ರಶ್ಮಿಗಳಿಂದ ಕೂಡಿದ ತನ್ನ ಪ್ರಭೆಯನ್ನು ಬೇರೆ ಬೆಳಗುವ ವಸ್ತುಗಳನ್ನು ಕಳೆಗುಂದಿಸುವ ಜಗತ್ತಿಗೆ ಒಡೆಯನಾದ ಉದಯಿಸುತ್ತಿರುವ ಭಾಸ್ಕರನನ್ನು ಪೂಜಿಸು. ಸರ್ವದೇವಾತ್ಮಕೋ ಹೇಷಃ ತೇಜಸ್ವೀ ರಶ್ಮಿಭಾವನಃ ಏಷ ದೇವಾಸುರಗಣಾಂ ಲೋಕಾನ್ ಪಾತಿ ಗಭಸ್ಥಿ ಗಭಸ್ಥಿಭಿ. ಇದರ ಭಾವಾರ್ಥ ಹೀಗಿದೆ, ಅವನು ಎಲ್ಲ ದೇವತೆಗಳನ್ನು ಪ್ರತಿನಿಧಿಸುತ್ತಾನೆ, ಅವನು ತೇಜಸ್ವಿ ಮತ್ತು ತನ್ನ ಕಿರಣಗಳಿಂದ ಎಲ್ಲರನ್ನು ಪೋಷಿಸುತ್ತಾನೆ, ಅವನು ತನ್ನ ಶಕ್ತಿಯುತ ಕಿರಣಗಳಿಂದ ದೇವಾಸುರರನ್ನು ಲೋಕಗಳನ್ನು ರಕ್ಷಿಸುತ್ತಾ ಇರ್ತಾನೆ ಅನ್ನೋದು ಇದರ ಅರ್ಥ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವ ಸ್ಕಂದಃ ಪ್ರಜಾಪತಿ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಹ್ಯಪಾಂಪತಿ. ಇದರ ಭಾವಾರ್ಥ ಹೀಗಿದೆ, ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಿವ, ಅವನೇ ದೇವಸೇನಾಪತಿ, ಸ್ಕಂದ, ಪ್ರಜಾಪತಿ, ಬ್ರಹ್ಮ ಮತ್ತು ಮಹೇಂದ್ರ, ಕುಬೇರ ಎಲ್ಲವೂ ಅವನೇ. ಅವನೇ ಕಾಲ, ಅವನೇ ಯಮ, ಅವನೇ ಸೋಮ ಮತ್ತು ಅವನೇ ವರುಣ. ಪಿತರೋ ವಸವಃ ಸಾಧ್ಯ ಯಶ್ವಿನೋ ಮರುತೋ ಮನುಃ ವಾಯುರ್ವಹ್ನಿಃ ಪ್ರಜಾಪಾಣಃ ಋತುಕರ್ತ ಪ್ರಭಾಕರಃ. ಇದರ ಅರ್ಥ ಹೀಗಿದೆ, ಅವನೇ ಪಿತೃಗಳು, ಅಷ್ಟ ವಸುಗಳೂ ಅವನೇ, ಸಾಧ್ಯರು ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಮತ್ತು ಮನುವೂ ಕೂಡ ಅವನೇ. ಅವನೇ ವಾಯು, ಅವನೇ ಅಗ್ನಿ, ಎಲ್ಲರ ಪ್ರಾಣಶಕ್ತಿಯೂ ಅವನೇ. ಆರು ಋತುಗಳನ್ನು ಉಂಟು ಮಾಡುವ ಪ್ರಭಾಕರನು, ಪ್ರಭಾವಶಾಲಿಯೂ ಅವನೇ. ಆದಿತ್ಯ ಸವಿತಾ ಸೂರ್ಯ ಕಗಃ ಪುಷಾ ಘಭಸ್ತಿಮಾನ್ ಸುವರ್ಣ ಸದೃಶೋ ಭಾನು ಹಿರಣ್ಯರೇತಾ ದಿವಾಕರ. ಇದರ ಭಾವಾರ್ಥ ಹೀಗಿದೆ, ಅವನೇ ಆದಿತ್ಯ ಪುತ್ರ, ವಿಶ್ವಕರ್ತ, ಕ್ರಿಯೋತ್ತೇಜಕ, ಆಕಾಶದಲ್ಲಿ ಚಲಿಸುವವನು, ಪೋಷಕನು, ಎಲ್ಲ ದಿಕ್ಕುಗಳನ್ನು ಬೆಳಗುವವನು, ಸ್ವರ್ಣಮಯ ಪ್ರಭೆ ಉಳ್ಳವನು, ವಿಶ್ವೋತ್ಪತ್ತಿಯ ಬೀಜ ಮತ್ತು ಹಗಲನ್ನು ಉಂಟು ಮಾಡುವವನು ಅವನೇ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹರಿದಶ್ವಃ ಸಹಸ್ರಾರ್ಚಿ ಸಪ್ತ ಸಪ್ತಿರ್ಮರೀಚಿ ಮಾಂ ತಿಮಿರೋನ್ಮಥನಃ ಶಂಭುಸ್ತ್ವಷ್ಟ ಮಾರ್ತಾಂಡಂ ಶುಮಾ. ಇದರ ಭಾವಾರ್ಥ ಹೀಗಿದೆ, ಅವನು ಹಸಿರು ಕುದುರೆಗಳನ್ನು ಉಳ್ಳವನು, ಸರ್ವವ್ಯಾಪಿ, ಅಸಂಖ್ಯ ಕಿರಣಗಳುಳ್ಳವನು, ಏಳು ಇಂದ್ರಿಯಗಳ ಅಂದರೆ ಎರಡು ಕಣ್ಣು, ಎರಡು ಕಿವಿ, ಎರಡು ಮೂಗು ಮತ್ತು ಒಂದು ನಾಲಿಗೆ, ಶಕ್ತಿ ಕತ್ತಲೆಯನ್ನು ಹೋಗಲಾಡಿಸುವವನು, ಸಂತೋಷವನ್ನು ಉಂಟು ಮಾಡುವವನು, ಭಕ್ತರ ಅಶುಭವನ್ನು ಹೋಗಲಾಡಿಸುವವನು, ನಿರ್ಜೀವ ಜಗದಂಡಕ್ಕೆ ಪ್ರಾಣದಾಯಕನು ಮತ್ತು ಕಿರಣಗಳಿಂದ ಕೂಡಿರುವವನು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಿರಣ್ಯಗರ್ಭ ಶಿಶಿರ ತಪನೋ ಭಾಸ್ಕರೋ ರವಿ ಅಗ್ನಿಗರ್ಭೋಧೀತೇ ಪುತ್ರ ಶಂಖ ಶಿಶಿರನಾಶನಃ. ಅವನೇ ಹಿರಣ್ಯಗರ್ಭನು, ಶೀತಲನು, ತಪಿಸುವವನು ಅವನೇ, ಉಜ್ವಲ ಕಿರಣಗಳನ್ನು ರವಿಯೂ ಅವನೇ, ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿ ಪುತ್ರನು ಅವನು, ಅತ್ಯಂತ ಶುಭದಾಯಕನು, ಜಡತೆಯನ್ನು ನಾಶ ಮಾಡುವವನು ಅವನೇ. ವ್ಯೋಮನಾಥ ಸ್ತಮೋ ಭೇದಿ ಋಗ್ಯಜುಹು ಸಾಮ ಪಾರಗಃ ಘನಾವೃಷ್ಟಿರಪಾಮಿತ್ರೋ ವಿದ್ಯವೀಥಿ ಪ್ಲವಂಗಮಃ. ಅವನು ಆಕಾಶಕ್ಕೆ ಒಡೆಯರು, ತಮಸ್ಸನ್ನು ಹೋಗಲಾಡಿಸುವವನು, ಋಕ್ ಯಜಸ್ ಸಾಮ ವೇದಗಳಲ್ಲಿ ಪಾರಂಗತನಾದವನು, ಮಳೆಯನ್ನು ಸುರಿಸುವವನು, ನೀರಿನ ಮಿತ್ರನು ಮತ್ತು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿದವನು, ಎಲ್ಲವೂ ಅವನೇ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅತಪಿ ಮಂಡಲೀ ಮೃತ್ಯು ಪಿಂಗಳ ಸರ್ವತಾಪನಃ
ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವಭವೋದ್ಭವ. ಅವನು ಯಾವಾಗಲೂ ಸೃಷ್ಟಿಕ್ರಿಯೆಯಲ್ಲಿ ನಿರತನಾಗಿರ್ತಾನೆ. ಬ್ರಹ್ಮ ಮಂಡಲಾಕಾರನು ಅಂದರೆ ಕೌಸ್ತುಭದಿಂದ ಶೋಭಿಸುವ ವಿಷ್ಣು ಮತ್ತು ಎಲ್ಲವನ್ನ ನಾಶ ಮಾಡುವವನು ಅಂದರೆ ಶಿವ. ಅವನು ಪಿಂಗಳ ವರ್ಣ ಉಳ್ಳವನು, ಉದಯಿಸುವ ಸೂರ್ಯ ಮತ್ತು ಎಲ್ಲವನ್ನ ತಪಿಸುವವನು. ಅವನೇ ಕ್ರಾಂತದರ್ಶಿ ವಿಶ್ವರೂಪ ಮಹಾತೇಜ, ಎಲ್ಲರಿಗೂ ಪ್ರಿಯನಾದವನು ಮತ್ತು ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ ನಮೋಸ್ತು ತೇ. ನಕ್ಷತ್ರ ಗ್ರಹ ತಾರಾಗಣಗಳಿಗೆ ಅವನು ಅಧಿಪನು ಮತ್ತು ವಿಶ್ವದಲ್ಲಿರುವುದೆಲ್ಲ ಪೂಲಪುರುಷನು, ಎಲ್ಲ ತೇಜಸ್ಸುಗಳಿಗೆ ಕಾರಣನು, ಅವನೇ ಮೂಲ ತೇಜಸ್ಸು. ದ್ವಾದಶ ರೂಪಗಳಲ್ಲಿ ಆವಿರ್ಭವಿಸಿರುವವನು, ಅವನಿಗೆ ನಮ್ಮ ನಮಸ್ಕಾರ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾಧ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವಾಚಲ ದೇವತೆಗೆ ನಮಸ್ಕಾರ, ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ, ಜ್ಯೋತಿರ್ಗಣಗಳ ಒಡೆಯನಿಗೂ ಹಗಲಿನ ಒಡೆಯನಿಗೂ ನಮಸ್ಕಾರ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಈ ಶ್ಲೋಕದ ಭಾವಾರ್ಥ ಹೀಗಿದೆ: ಜಯವನ್ನುಂಟು ಮಾಡುವವನಿಗೂ, ಐಶ್ವರ್ಯ ಪದನಿಗೂ, ಹಳದಿ ಕುದುರೆಯುಳ್ಳವನಿಗೂ ನಮಸ್ಕಾರ. ಅಸಂಖ್ಯ ಕಿರಣಗಳುಳ್ಳ ಆದಿತ್ಯನಿಗೆ ನಮಸ್ಕಾರ. ಮುಂದಿನ ಶ್ಲೋಕ ನೋಡೋಣ. ನಮ ಉಗ್ರಾಯ ವೀರಾಯ ಸರಂಗಾಯ ನಮೋ ನಮಃ ನಮಃ ಪದ್ಮ ಪ್ರಮೋದಾಯ ಮಾರ್ಥಾಂಡಾಯ ನಮೋ ನಮಃ. ಇದರ ಭಾವಾರ್ಥ ಹೀಗಿದೆ: ಉಗ್ರನಿಗೂ ವೀರನಿಗೂ ವೇಗವಾಗಿ ಚಲಿಸುವವನಿಗೂ ನಮಸ್ಕಾರ, ತಾವರೆಯನ್ನು ಅರಳಿಸುವವನಿಗೂ ಮಾರ್ತಾಂಡನಿಗೂ ನಮಸ್ಕಾರ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೇ ಭಾಸ್ವತೇ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಬ್ರಹ್ಮ ಶಿವ ಅಚ್ಯುತರ ಒಡೆಯನಿಗೂ ಸೂರ್ಯನಿಗೂ, ಎಲ್ಲವನ್ನು ಬೆಳಗುವ ಮತ್ತು ಎಲ್ಲವನ್ನೂ ಭಕ್ಷಿಸುವ ಆದಿತ್ಯ ವರ್ಚಸ್ಸಿಗೂ ಮತ್ತು ಭಯಂಕರ ಶರೀರವುಳ್ಳವನಿಗೂ ನಮಸ್ಕಾರ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ತಮೋಗ್ನಾಯ ಹಿಮಗ್ನಾಯ ಶತ್ರುಘ್ನಾಯ ಮಿತಾತ್ಮನೇ ಕೃತಜ್ಞಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ತಮೋ ನಾಶಕನಿಗೂ, ಹಿಮ ನಾಶಕನಿಗೂ, ಶತ್ರು ನಾಶಕನಿಗೂ, ಅನಂತಾತ್ಮನಿಗೂ, ಕೃತಜ್ಞರನ್ನು ನಾಶ ಮಾಡುವವನಿಗೂ, ದೇವನಿಗೂ ಮತ್ತು ಜ್ಯೋತಿಗಳ ಒಡೆಯನಿಗೂ ನಮಸ್ಕಾರ. ತಪ್ತ ಚಾಮೀಕರಾಭಾಯ ವಹ್ನಯೇ ವಿಶ್ವಕರ್ಮಣೇ ನಮಸ್ತಮೋ ಅಭಿನಿಗ್ನಾಯ ರುಚಯೇ ಲೋಕ ಸಾಕ್ಷಿಣೇ. ಇದರ ಭಾವಾರ್ಥ ಹೀಗಿದೆ: ಕರಗಿದ ಚಿನ್ನದಂತೆ ಬೆಳಗುತ್ತಿರುವವನಿಗೂ, ಅಗ್ನಿಸ್ವರೂಪನಿಗೂ, ವಿಶ್ವಕರ್ಮನಿಗೂ, ಕತ್ತಲೆಯನ್ನು ನಾಶ ಮಾಡುವವನಿಗೂ, ವಿಶ್ವಸಾಕ್ಷಿಯಾದ ಜ್ಯೋತಿರ್ಮಯನಿಗೂ ನಮಸ್ಕಾರ. ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ. ಇದರ ಭಾವಾರ್ಥ ಹೀಗಿದೆ: ಅವನೇ ಎಲ್ಲವನ್ನು ನಾಶ ಮಾಡ್ತಾನೆ, ಮತ್ತೆ ಅವನೇ ಎಲ್ಲವನ್ನು ಪುನಃ ಸೃಷ್ಟಿ ಮಾಡ್ತಾನೆ. ಅವನೇ ತನ್ನ ಕಿರಣಗಳ ಮೂಲಕ ನೀರನ್ನು ಸೆಳೆದುಕೊಂಡು ಅದನ್ನು ಬಿಸಿ ಮಾಡಿ ಮೋಡವಾಗಿ ಪರಿವರ್ತಿಸಿ ಮಳೆಯ ರೂಪದಲ್ಲಿ ಸುರಿಸ್ತಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತ ಯಶಯವಾಗ್ನಿಹೋತ್ರಂ ಚ ಫಲಂ ಜೈವಾಗ್ನಿಹೋತ್ರಿಣಾಂ. ಇದರ ಭಾವಾರ್ಥ ಹೀಗಿದೆ: ಅವನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದು, ಎಲ್ಲರೂ ನಿದ್ರಿಸಿರುವಾಗ ಅವನು ಎಚ್ಚರದಲ್ಲಿರ್ತಾನೆ. ಅವನೇ ಅಗ್ನಿಹೋತ್ರ,
ಮತ್ತು ಅಗ್ನಿಹೋತ್ರಿಗಳಿಗೆ ದೊರೆಯುವ ಫಲವೂ ಕೂಡ ಅವನೇ. ವೇದಾಶ್ಚ ಕೃತವಶ್ಚೈವ ಕ್ರತೂನಾಂ ಫಲರ್ಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವಯೇಷ ರವಿಹಿ ಪ್ರಭುಹು. ಇದರ ಭಾವಾರ್ಥ ಹೀಗಿದೆ, ಅವನೇ ವೇದಗಳಾಗಿರುವನು, ಎಲ್ಲ ಕರ್ಮಗಳು ಅವನೇ ಮತ್ತು ಕಾರ್ಯಫಲವೂ ಅವನೇ ಆಗಿರ್ತಾನೆ. ಪ್ರಪಂಚದಲ್ಲಿರುವ ಎಲ್ಲ ಕರ್ತೃಗಳಿಗೂ ಕೃತ್ಯಗಳಿಗೂ ಈ ರವಿಯೇ ಒಡೆಯ. ಇನ್ನು ಫಲಶ್ರುತಿಯನ್ನು ನಾವು ಮಾಡೋಣ. ಏನಮಾಪತ್ಸು ಕೃಚ್ರೇಷು ಕಾಂತಾರೇಷು ಭಯೇಶು ಚ ಕೀರ್ತಯನ್ ಪುರುಷ ಕಶ್ಚಿತ್ ನಾವಶೀಧತಿ ರಾಘವ. ಎಲೈ ರಾಘವನೇ, ಕಷ್ಟಕಾಲದಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ಅರಣ್ಯ ಮಧ್ಯದಲ್ಲಿ ಸಿಕ್ಕಿಕೊಂಡು ಭಯಗೊಂಡಿರುವಾಗ ಮನುಷ್ಯನು ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೆ ಈಡಾಗುವುದಿಲ್ಲ. ಪೂಜಯಸ್ವೈನ ಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ತ್ವಾ ಯುದ್ಧೇಷು ವಿಜಯಶಸಿ. ದೇವದೇವನಾದ ಜಗತ್ಪತಿಯಾದ ಇವನನ್ನು ಪೂಜಿಸು, ಮೂರು ಬಾರಿ ಈ ಸ್ತೋತ್ರವನ್ನು ಜಪಿಸಿದರೆ ಯುದ್ಧದಲ್ಲಿ ನೀನು ಜಯಶಾಲಿಯಾಗುತ್ತೀಯ. ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವದಿಷ್ಯಸಿ ಏವ ಮುಕ್ತ್ವಾ ತದಾಗಸ್ತ್ಯೋ ಜಗಾಮಚ ಯಥಾಗತಂ. ಎಲ್ಲೈ ಮಹಾಬಾಹುವೇ, ಇದೇ ಕ್ಷಣದಲ್ಲಿ ನೀನು ರಾವಣನನ್ನು ಕೊಲ್ಲುತ್ತೀಯ. ಹೀಗೆ ಹೇಳಿ ಅಗಸ್ತ್ಯ ಮಹರ್ಷಿಗಳು ಅಲ್ಲಿಂದ ಎಲ್ಲಿಂದ ಬಂದರೋ ಅಲ್ಲಿಗೆ ಹಿಂತಿರುಗಿದರು. ಏತಚ್ಛುತ್ವಾ ಮಹಾತೇಜಃ ನಷ್ಟತೋ ನಷ್ಟಶೋಕೋ ಅಭವತ್ತದಾ ಧಾರಯಾಮಾಸ ಸುಪ್ರೀತೋ ರಾಘವ ಪ್ರಯತಾತ್ಮವಾನ್. ಯೇ ಚುತ್ವಾ ಮಹಾತೇಜಃ ನಷ್ಟಶೋಕೋ ಅಭವತ್ತದಾ ಧಾರಯಾಮಾಸ ಸುಪ್ರೀತೋ ರಾಘವ ಪ್ರಯತಾತ್ಮವಾನ್. ಇದನ್ನು ಕೇಳಿ ಮಹಾತೇಜಸ್ವಿಯಾದ ರಾಘವನು ನಿಶ್ಚಿಂತನಾದನು, ಪುನಃ ಚೇತರಿಸಿಕೊಂಡು ಉತ್ಸಾಹದಿಂದ ಸುಪ್ರೀತನಾದನು. ಆದಿತ್ಯಂ ಪ್ರೇಕ್ಷ್ಯ ಜಪ್ತ್ವಾ ತು ಪರಂ ಹರ್ಷಮವಾಪ್ನವಾನ್ ತ್ರಿರಾಚಮ್ಯಾ ಶುಚಿರ್ಭೂತ್ವಾ ಧನುರಾಧಾಯ ವೀರ್ಯವಾನ್. ಆದಿತ್ಯನನ್ನೇ ನೋಡುತ್ತಾ ಜಪವನ್ನು ಮಾಡಿ ಶ್ರೀರಾಮಚಂದ್ರ ಅತ್ಯಂತ ಹರ್ಷಗೊಂಡನು. ಮೂರು ಬಾರಿ ಆಚಮನ ಮಾಡಿ ಶುಚಿಯಾಗಿ ವೀರ್ಯವಂತನಾದ ಅವನು ಧನಸ್ಸನ್ನು ಕೈಗೆತ್ತಿಕೊಂಡನು. ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗತಂ ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗಮ ಸರ್ವಯತ್ನೇನ ಮಹತಾವಧೇತಸ್ಯ ದೃಥೋಭವ. ರಾವಣನನ್ನು ನೋಡಿ ಸಂತೋಷದಿಂದ ಯುದ್ಧಕ್ಕೆ ಮುಂದೆ ಬಂದನು. ಅವನನ್ನು ವಧಿಸುವ ನಿರ್ಧಾರವನ್ನು ಮಾಡಿಯೇ ಬಿಟ್ಟನು. ಆ ನಿರ್ಧಾರದಿಂದ ಸರ್ವ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಅಧರ ವೀರ ವದನ್ ನಿರೀಕ್ಷ ರಾಮಂ ಉದಿತಮನಾ ಪರಮಂ ಪ್ರಹೃಷ್ಯಮಾಣ. ಅಧರ ವೀರ ವದನ್ ನಿರೀಕ್ಷ ರಾಮಂ ಮುದಿತಮನಾ ಪರಮಂ ಪ್ರಕ್ಷುಷ್ಯಮಾಣ. ವಿಶಿಚರಪತಿ ಸಂಶಯಂ ನಿಶಿಚರಪತಿ ಸಂಶಯಂ
ವಿದಿತ್ವಾ ಸುರಗಣ ಮಧ್ಯಗಥೋ ವಚಸ್ತ್ವರೇತಿ ನಿಶಿಚರ ಪದಿ ಸಂಶಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ತ್ವರೇತಿ. ರಾಕ್ಷಸಾದಿಪರ ನಾಶವು ಸನ್ನಿಹಿತವಾಗಿರುವುದನ್ನು ತಿಳಿದುಕೊಂಡು ಸುರಗಣ ಮಧ್ಯದಲ್ಲಿದ್ದ ಸೂರ್ಯನು ಅತ್ಯಂತ ಆನಂದದಿಂದ ರಾಮನನ್ನು ನೋಡುತ್ತಾ ಸಂತೋಷಚಿತ್ತನಾಗಿ ತ್ವರೆ ಮಾಡು ತ್ವರೆ ಮಾಡು ಎಂದು ಅವನಿಗೆ ಹೇಳಿದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ವಿರಚಿತ ಆದಿಕಾವ್ಯೇ ಯುದ್ಧಕಾಂಡೇ ಆದಿತ್ಯ ಹೃದಯಂ ನಾಮ ಸಪ್ತೋತ್ತರ ಶತತಮಃ ಸರ್ಗಃ ಸಂಪೂರ್ಣಂ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ.